ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದುಷ್ಯಂತನು ಬೇಟೆಗಾಗಿ ಕಾಡಿಗೆ ಹೋದುದು ಎಂಬ 90ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಜನಮೇಜಯನು, ಓ ವೈಶಂಪಾಯನ ಮುನೀಂದ್ರ, ದುಷ್ಯಂತನಿಗೆ ಶಕುಂತಲೆಯೊಡನೆ ವಿವಾಹವಾದುದು ಹೇಗೆ ಎಂದನು. ಆಗ ವೈಶಂಪಾಯನನು, ರಾಜ ಕೇಳು, ಮಹಾಬಾಹುವಾದ ದುಷ್ಯಂತನು ಬೇಟೆಗಾಗಿ ದೊಡ್ಡ ಸೈನ್ಯವನ್ನು ವಾಹನಗಳನ್ನು ತನ್ನೊಡನೆ ಕರೆದುಕೊಂಡು ಒಂದು ದೊಡ್ಡ ಅರಣ್ಯಕ್ಕೆ ಹೋದನು. ನೂರಾರು ಆನೆಗಳು ಕುದುರೆಗಳು ಅವನನ್ನು ಹಿಂಬಾಲಿಸಿದವು. ಕಗ್ಗಗಳು, ಕತ್ತಿಗಳು, ಗದೆ, ಮುಸಲ, ಪ್ರಾಸ, ತೋಮರ ಮುಂತಾದ ವಿವಿಧ ಆಯುಧಗಳನ್ನು ಹಿಡಿದ ನೂರಾರು ಮಂದಿ ಭಟರು ಅವನನ್ನು ಹಿಂಬಾಲಿಸಿದರು. ಭಟರ ಸಿಂಹನಾದಗಳು, ಶಂಖ ದುಂದುಬಿ ಧ್ವನಿಗಳು, ರಥ ನೇಮಿ ಶಬ್ದಗಳು, ಆನೆಗಳ ಗರ್ಜನೆಗಳು ದಿಕ್ಕುಗಳನ್ನೆಲ್ಲ ಆವರಿಸಿದವು. ಬಗೆ ಬಗೆಯ ಆಯುಧಗಳನ್ನು ಧರಿಸಿ ಬಗೆ ಬಗೆಯ ವೇಷಗಳಿಂದ ಕೂಡಿದ ಸೈನಿಕರನೇಕರು ಆ ದುಷ್ಯಂತನನ್ನು ಸುತ್ತಿ ಮುತ್ತಿ ಹೊರಟರು. ಒಂದು ಕಡೆಯಲ್ಲಿ ಕುದುರೆಗಳ ಕೂಗು, ಇನ್ನೊಂದು ಕಡೆಯಲ್ಲಿ ಭಟರ ಸಿಂಹನಾದಗಳು, ಇನ್ನೊಂದು ಕಡೆಯಲ್ಲಿ ವೀರಭಟರು ಭುಜಗಳನ್ನು ತಟ್ಟುವ ಧ್ವನಿ, ಇವೆಲ್ಲ ಒಂದಾಗಿ ಸೇರಿ ದೊಡ್ಡ ಕೋಲಾಹಲ ಘೋಷ ಉಂಟಾಯಿತು. ಹೀಗೆ ರಾಜನು ದೊಡ್ಡ ಚತುರಂಗ ಸೈನ್ಯದೊಡನೆ ಸಾಹಸದಿಂದ ಪ್ರಯಾಣ ಹೊರಟಾಗ ಆ ಉತ್ಸವ ಸಂಭ್ರಮವನ್ನು ನೋಡುವುದಕ್ಕಾಗಿ ದಾರಿಯುದ್ದಕ್ಕೂ ಅನೇಕ ಪುರಸ್ತ್ರೀಯರು ತಮ್ಮ ಮನೆಗಳ ಉಪ್ಪರಿಗೆಯನ್ನೇರಿ ನಿಂತು ನೋಡುತ್ತಿದ್ದರು. ಮಹಾಶೂರನು ಪ್ರಜೆಗಳಿಗೆಲ್ಲ ಕೀರ್ತಿಯನ್ನು ತರತಕ್ಕವನು, ಶತ್ರು ನಿವಾರಕನು ಆದ ಆ ರಾಜನ ದಿವ್ಯ ತೇಜಸ್ಸನ್ನು ನೋಡಿ ಆ ಸ್ತ್ರೀಯರು ವಜ್ರಪಾಣಿಯಾದ ದೇವೇಂದ್ರನೇ ಅವನೆಂದು ಭಾವಿಸಿ ಆಶ್ಚರ್ಯ ಪಡುತ್ತಾ ತಮ್ಮಲ್ಲಿ ಒಬ್ಬರಿಗೊಬ್ಬರು ಆ ದುಷ್ಯಂತ ರಾಜನ ವೈಭವವನ್ನು ವರ್ಣಿಸತೊಡಗಿ, ಆಹಾ, ನಮ್ಮ ಪ್ರಭುವಾದ ಪುರುಷ ವ್ಯಾಘ್ರನು ಯುದ್ಧದಲ್ಲಿ ವಸುಗಳಂತೆ ಪರಾಕ್ರಮವುಳ್ಳವನು. ಇವನ ತೋಳ್ಬಲಗಳನ್ನು ನಂಬಿದವರಿಗೆ ಲೋಕದಲ್ಲಿ ಶತ್ರುಗಳೇ ಇರುವುದಿಲ್ಲ ಎಂದು ಹೇಳುತ್ತಾ ಆ ರಾಜನಲ್ಲಿ ತಮಗಿರುವ ಅಸಾಧಾರಣ ಭಕ್ತಿಯಿಂದ ಜಯ ಜಯ ಧ್ವನಿಗಳೊಡನೆ ಸ್ತುತಿಸುತ್ತಿದ್ದರು. ಅನೇಕರು ಅವನ ತಲೆಯ ಮೇಲೆ ಪುಷ್ಪ ವರ್ಷಗಳನ್ನು ಚೆಲ್ಲಿದರು. ಆ ದಾರಿಯಲ್ಲಿ ನಡು ನಡುವೆ ಅನೇಕ ಬ್ರಾಹ್ಮಣರು ಜಯಘೋಷಗಳಿಂದ ಆಶೀರ್ವದಿಸಿದರು. ಐರಾವತವನ್ನೇರಿ ಹೊರಟ ದೇವೇಂದ್ರನಂತೆ ಆ ರಾಜನು ಒಂದು ಮತದಾನೆಯನ್ನೇರಿ ಮಹೋತ್ಸವದಿಂದ ಬೇಟೆಗೆ ಹೊರಟನು. ಆಗ ಆ ಪುರವಾಸಿಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ನಾಲ್ಕು ವರ್ಣದವರು ಆ ರಾಜನನ್ನು ಆಶೀರ್ವದಿಸುತ್ತಲೂ ಜಯ ಶಬ್ದಗಳಿಂದ ಹೊಗಳುತ್ತಲೂ ಬಹುದೂರದವರೆಗೆ ಅವನನ್ನು ಹಿಂಬಾಲಿಸಿ ಹೋದರು. ಆಮೇಲೆ ಆ ಪುರವಾಸಿಗಳು, ದೇಶವಾಸಿಗಳು ಆ ರಾಜನ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ಬಿಟ್ಟರು. ಆಮೇಲೆ ಆ ದುಷ್ಯಂತ ಮಹಾರಾಜನು ಗರುಡ ವೇಗವುಳ್ಳ ತನ್ನ ರಥವನ್ನು ಮುಂದೆ ಬಿಟ್ಟುಕೊಂಡು ರಥ ಘೋಷಗಳಿಂದಲೂ ಸೈನ್ಯ ಘೋಷಗಳಿಂದಲೂ ಭೂಮ್ಯಾಕಾಶಗಳೆರಡನ್ನೂ ತುಂಬುತ್ತಾ ಮುಂದೆ ನಂದನವನದಂತಿದ್ದ ಮಹಾರಣ್ಯವೊಂದನ್ನು ಪ್ರವೇಶಿಸಿದನು. ಅಲ್ಲಿ ಬಿಲ್ವ, ಯಕ್ಕ, ಕದಿರ, ಬೇಲ ಮುಂತಾದ ಅನೇಕ ವೃಕ್ಷಗಳು ದಟ್ಟವಾಗಿ ತುಂಬಿ ಬೆಳೆದಿರುವವು. ಸಮೀಪದಲ್ಲಿರುವ ಬೆಟ್ಟಗಳಿಂದ ಉರುಳಿ ಬಿದ್ದ ಕಲ್ಲು ಬಂಡೆಗಳಿಂದ ಮಾರ್ಗವೆಲ್ಲವೂ ಸಂಚಾರ ಯೋಗ್ಯವಲ್ಲದೆ ಬಹಳ ಕಡಿದಾಗಿರುವುದು, ಅನೇಕ ಯೋಜನೆಗಳ ವಿಸ್ತಾರವುಳ್ಳದ್ದಾಗಿ ಜಲಶೂನ್ಯವಾಗಿ ನಿರ್ಜನವಾಗಿದ್ದ ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಭಯಂಕರಗಳಾದ ಹುಲಿ, ಸಿಂಹ ಮುಂತಾದ ಹಲವು ಬಗೆಯ ಕಾಡು ಮೃಗಗಳು ಕಾಣಿಸುತ್ತಿರುವವು. ಇಂತಹ ಅರಣ್ಯವನ್ನು ನೋಡಿ ದುಷ್ಯಂತನು ಅಲ್ಲಿದ್ದ ದುಷ್ಟ ಮೃಗಗಳನ್ನು ಚದುರಿಸುವುದಕ್ಕಾಗಿ ತನ್ನ ಕಡೆಯ ಸೈನಿಕರಿಂದ ದೊಡ್ಡ ಕೋಲಾಹಲವನ್ನೆಪ್ಪಿಸಿದನು. ತಾನು ಧನುರ್ಬಾಣಗಳನ್ನು ಹಿಡಿದು ನಿಂತು ಕಣ್ಣಿಗೆ ಬಿದ್ದ ಮೃಗಗಳನ್ನು, ಹುಲಿಗಳನ್ನು ಕೊಲ್ಲುತ್ತಾ ಬಂದನು. ಸಮೀಪಕ್ಕೆ ಬಂದವುಗಳನ್ನು ಕತ್ತಿಯಿಂದ ಕಡಿಯುವನು, ದೂರದಲ್ಲಿ ಕಂಡವುಗಳನ್ನು ಬಾಣಗಳಿಂದ ಕೊಲ್ಲುವನು. ಮಹಾಪರಾಕ್ರಮಿಯು, ಎಲ್ಲ ಬಗೆಯ ಆಯುಧಗಳ ಪ್ರಯೋಗಗಳನ್ನು ಬಲ್ಲವನು ಆದ ಆ ದುಷ್ಯಂತನು ಶಕ್ತಿ, ಗದೆ, ಕತ್ತಿ, ತೋಮರ, ಮುಸಲ ಮುಂತಾದ ವಿವಿಧ ಆಯುಧಗಳ ಪ್ರಯೋಗಗಳಿಂದ ಅಲ್ಲಲ್ಲಿ ಎಷ್ಟೋ ಮೃಗಗಳನ್ನು ಸಂಹರಿಸಿದನು. ಯುದ್ಧೋತ್ಸಾಹಿಗಳಾದ ಇವನ ಭಟರು ಆ ವನವನ್ನೆಲ್ಲ ಸುತ್ತಿ ಮೃಗ ಪಕ್ಷಿಗಳನ್ನು ಕೊಲ್ಲುತ್ತಾ ಬಂದರು. ಅನೇಕ ಮೃಗಗಳು
ಪಕ್ಷಿಗಳು ಭಯದಿಂದ ಆ ಅರಣ್ಯವನ್ನು ಬಿಟ್ಟು ನಾನಾ ದಿಕ್ಕುಗಳಿಗೆ ಚದರಿ ಓಡಲಾರಂಭಿಸಿದವು. ಹಿಂಡುಗಳನ್ನು ಅಗಲಿಯು ಸಲಗನನ್ನು ಕಳೆದುಕೊಂಡು ಅನೇಕ ಮೃಗಗಳು ದೈನ್ಯದಿಂದ ಅರಚುತ್ತಾ ಅಲ್ಲಲ್ಲಿ ಅಡಗಿದವು. ಅನೇಕ ಮೃಗಗಳು ದಾಹದಿಂದ ಬಳಲಿ ಅಲ್ಲಲ್ಲಿ ಜಲಾಶಯವನ್ನು ಹುಡುಕುತ್ತಾ ಒಣಗಿದ ನದಿಗಳನ್ನು ನೋಡಿ ನಿರಾಶೆಯಿಂದ ಎದೆಯೊಡೆದು ಅಲ್ಲಿಯೇ ಮೂರ್ಛಿತಗಳಾಗಿ ಸತ್ತು ಬಿದ್ದವು. ಅನೇಕ ಮೃಗಗಳು ಹಸಿವು ಬಾಯಾರಿಕೆಗಳಿಂದ ಬಳಲಿ ಮುಂದೆ ನಡೆಯಲಾರದೆ ಅಲ್ಲಿಯೇ ಬಿತ್ತು ಪ್ರಾಣವನ್ನು ಬಿಟ್ಟವು. ಸೈನಿಕರಲ್ಲಿ ಹಸಿವಿನಿಂದ ಪೀಡಿತರಾದ ಕೆಲವರು ಆ ಮೃಗಗಳನ್ನು ಹಾಗೆಯೇ ಭಕ್ಷಿಸುತ್ತಿದ್ದರು. ಕೆಲವರು ಅವುಗಳ ಮಾಂಸವನ್ನು ಕತ್ತರಿಸಿ ಬೆಂಕಿಯನ್ನು ಉರಿಸಿ ಅವನ್ನು ಕ್ರಮವಾಗಿ ಸಂಸ್ಕರಿಸಿ ಭುಜಿಸುತ್ತಿದ್ದರು. ಅಲ್ಲಿ ಮಹಾಬಲವುಳ್ಳ ಕೆಲವು ಕಾಡಾನೆಗಳು ರಾಜನ ಬಾಣದಿಂದ ನೊಂದು ಭಯದಿಂದ ದಿಕ್ಕುಗೆಟ್ಟು ಪಲಾಯನ ಮಾಡುತ್ತಿದ್ದವು. ಕೆಲವು ಭಯದಿಂದ ಮಲಮೂತ್ರಗಳನ್ನು ಸುರಿಸುತ್ತಾ ಓಡಿದವು. ಕೆಲವಕ್ಕೆ ಮೈಯಿಂದ ರಕ್ತವು ಪ್ರವಾಹವಾಗಿ ಸುರಿಯುತ್ತಿತ್ತು. ಕೆಲವು ಆನೆಗಳು ಕೋಪಾವೇಶದಿಂದ ಮುಂದೆ ಸಿಕ್ಕಿದವರನೇಕರನ್ನು ಸೀಳಿ ಕೊಂದು ಹಾಕಿದವು. ಆಗ ಆ ಮಹಾರಣ್ಯವೆಲ್ಲವು ಸೈನ್ಯವೆಂಬ ಮೇಘದಿಂದಲೂ ಬಾಣಗಳೆಂಬ ಮಳೆಯಿಂದಲೂ ಕೂಡಿ ವರ್ಷಾಕಾಲದಂತೆ ಕಾಣುತ್ತಿತ್ತು. ಸತ್ತ ಮೃಗಗಳು ಸಿಂಹಗಳು ಅಲ್ಲಲ್ಲಿ ಅನೇಕವಾಗಿ ಬಿದ್ದಿದ್ದವು. ಇದು 90ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.